ಅಲ್ದಾಡೋ ಅವಶ್ಯಕತೆ ಇಲ್ದಿರ. ಆ್ಯಂಡ್ ಬಂದು ರಾ ಮೆಟೀರಿಯಲ್ಗೆ ಅಲ್ದಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಫೆಸಿಲಿಟಿ ಪ್ಯಾಕೇಜ್ ಅಲ್ಲಿ ನಿಮಗೆ ಕಂಪ್ನಿ ಕಡೆಯಿಂದ ಸೊ ಸಿಗೋ ತರ ಮಿಷನ್ಗಳನ್ನ ನಾನಿವತ್ತು ಸೊ ತೋರಿಸ್ ಚೆಕ್ ಮಾಡಿ ಕಸ್ಟಮರ್ ಬರೋದಕ್ಕೆ ಆಗಲ್ಲ ಅಂತ ಹೇಳಿದಕ್ಕೆ ಅವ್ರನ್ನ ವಿಡಿಯೋ ಕಾಲ್ ಅಲ್ಲಿ ತಗೊಂಡಿದ್ದೀವಿ. ಸೊ ಇಲ್ಲಿ ನೋಡಬಹುದು ವಿಡಿಯೋ ಕಾಲ್ ತ್ರೂ ನಡೀತಾ ಇದೆ, ಕಾಟನ್ ವಿಕ್ ಮಷೀನ್. ಸಾಕಷ್ಟು ಜನ ನೋಡಿರ್ಬೋದು ನಿಮ್ ಕಡೆ, ಸಾಕಷ್ಟು ಜನ ಬಂದು ಈ ಮಷೀನ್ ತಗೊಂಡು ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ. ನೋಡಿ ಸರ್, ಈ ತರ ನಮ್ಮ ಹತ್ರ ಪ್ರೊಸೀಜರ್ ಇರುತ್ತೆ. ಈಗ ಆಲ್ರೆಡಿ ಬುಕಿಂಗ್ ಆಗಿರೋ ಕಸ್ಟಮರ್ಗೆ ಈ ತರ ಲೆಟರ್ ರೆಡ್ ಆಗಿರ್ಬೋದು, ಅವ್ರ ಕಸ್ಟಮರ್ ಡೀಟೇಲ್ಸ್ ಬರೆದಿರ್ತೀವಿ, ಅವ್ರ ಕಡೆಯಿಂದ ತಮ್ಮ ಸಿಗ್ನೇಚರ್ ತಗೊಂಡಿರ್ತೇವೆ. ಅಂಡ್ ಬಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ಸೊ ನಮ್ಮ ಇದು ಕಂಡೀಷನ್ಸ್ ಎಲ್ಲ ಇರೋದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ಅಂಡ್ ಇದರಲ್ಲಿ ನಿಮಗೆ ವ್ಯಾರಂಟಿ ಏನಿರುತ್ತೆ ಅದು ಮೆನ್ಷನ್ ಆಗಿರುತ್ತೆ. ಸೊ ಅಂಡ್ ನಿಮ್ಮ ಹೆಸರು, ನೀವು ಯಾವ ಮಿಷನ್ ಪರ್ಚೇಸ್ ಮಾಡ್ಕೊಂಡಿದ್ದೀರಿ. ಆಫೀಸ್ಗೆ ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ, ಲೈವ್ ಡೆಮೋ ಮಾಡಿ ನೀವು ಒಂದ್ ಪೀಸ್ ಎರಡು ಪೀಸ್ ಟ್ರೈ ಮಾಡಿ ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಅಂತ ಹೇಳಿದ್ರೆ ನೀವು ಬುಕ್ ಮಾಡ್ಕೊಬಹುದು. ನಮಸ್ಕಾರ ಮ್ಯಾಮ್. ಸರ್ ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್, ಸಾಕಷ್ಟು ಜನರಿಗೆ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ. ಈಗ ಗೊತ್ತೇ ಇದೆ ಜಾಬ್ಸ್ ಗಿಫ್ಟ್ಸ್ ತುಂಬಾ ಸಿಗೋದು ತುಂಬಾ ಕಷ್ಟ ಆಗಿದೆ. ಒಂದು ನಾವೇ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಕಡಿಮೆ ಬಂಡವಾಳದಿಂದ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ, ಅವ್ರಿಗೆ ಏನಾದ್ರು ಒಂದು ಉಪಯೋಗ ಕೊಡ್ತಿದ್ದೀರಾ? ಖಂಡಿತ ಸರ್. ಸೊ ಮೊದಲಿಗೆ ನಮಸ್ಕಾರ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ರಿ ಎಲ್ಲ ಕಸ್ಟಮರ್ಗು, ಇವತ್ತಿನ ದಿನದಲ್ಲಿ ನಾನು ನಿಮ್ಮ ಸ್ವಂತ ಉದ್ಯೋಗ, ನೀವೇ ಮನೆಯಿಂದ ಕುಂತ್ಕೊಂಡು ಸೊ ಯಾವ ತರ ಹಣ ಸಂಪಾದನೆ ಮಾಡಬೇಕು ಸೊ ಅದಕ್ಕೆ ರಿಲೇಟೆಡ್ ಒಂದು ಸೊ ಬಿಸ್ನೆಸ್ ಪರಿಚಯ ಮಾಡ್ಕೊಂಡು, ಮಾರ್ಕೆಟಿಂಗ್ಗೆ ಅಲ್ದಾಡೋ ಅವಶ್ಯಕತೆ ಇಲ್ದಿರಾ. ಹ್ಯಾಂಡ್ ಬಂದು ರಾ ಮೆಟೀರಿಯಲ್ಗೆ ಅಲ್ದಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಫೆಸಿಲಿಟಿ ಪ್ಯಾಕೇಜ್ ಅಲ್ಲಿ ನಿಮಗೆ ಕಂಪ್ನಿ ಕಡೆಯಿಂದ ಸೊ ಸಿಗೋ ತರ ಮಿಷನ್ಗಳನ್ನ ನಾನಿವತ್ತು ಸೊ ತೋರಿಸ್ಕೊಡ್ತೀನಿ ಸರ್. ಯಾರು ಬೇಕಾದ್ರೂ ಮಾಡ್ಕೋಬಹುದಲ್ಲ? ಖಂಡಿತ ಸರ್. ಈ ಮಿಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಓದಿರುವವರೇ ಬೇಕಾಗುತ್ತೆ, ಅಥವಾ ಇಂಥ ಏಜ್ ಅವರೇ ಬೇಕಾಗುತ್ತೆ, ಹೆಣ್ಮಕ್ಳೆ ಬೇಕು ಅಥವಾ ಗಂಡ್ ಮಕ್ಳೆ ಬೇಕು ಏನು ಇಲ್ಲ ಸರ್. ಸೊ ಇದರಲ್ಲಿ ನಿಮ್ಗೆ ಯಾವ್ಯಾವ ತರ ಪ್ರೊಡಕ್ಷನ್ ಮಾಡ್ತಾರೆ, ಯಾವ ತರ ನೀವು ನಮ್ಗೆ ವಾಪಸ್ ಕೊಡಬಹುದು, ಅದೆಲ್ಲ ಕ್ಲಿಯರ್ ಆಗಿ ಡೀಟೇಲ್ಸ್ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅಂದ್ರೆ ಲೈಕ್ ಲೈಸೆನ್ಸ್ ಏನಾದ್ರು ಬೇಕಾ ಅಥವಾ ಆಫೀಸ್ ಏನಾದ್ರು ಬೇಕಾ, ಒಂದು ಹೇಗೆ ಮ್ಯಾಮ್? ನಾನು ಮೊದಲಿಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಇದ್ರಲ್ಲಿ ಏನಂತ ಹೇಳಿದ್ರೆ ಸ್ವಂತ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಸೊ ಬಿಸ್ನೆಸ್ ಅಂತ ಹೇಳಿದ್ರೆ ಮನೆಯಲ್ಲೇ ಕುಂತ್ಕೊಂಡು ನೀವೇನು ಒಂದು ಸೊ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ 3 ಫೇಸ್ ಕರೆಂಟ್ ಬೇಕಾಗುತ್ತೆ ಅಥವಾ ಇಂಥ ಜಾಗ ಒಂದು ಫಿಕ್ಸ್ಡ್ ಜಾಗ ಬೇಕು ಏನು ಇಲ್ಲ ಸರ್. ಮನೆಯಲ್ಲಿ ಹೌಸ್ ಹೋಲ್ಡ್ ಮಿಷನರೀಸ್ ನ ನೀವು ಹೆಂಗೆ ಇಟ್ಕೊಂತೀರಿ, ಈಗ ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಈ ಮಿಕ್ಸರ್ ಆಗಿರ್ಬೋದು, ಇವೆಲ್ಲ ಇಡೋದಕ್ಕೆ ಎಷ್ಟು ಜಾಗ ಬೇಕಾಗುತ್ತೋ ಅಷ್ಟು ಜಾಗ ಇದ್ರೆ ಸಾಕು. ಮನೆ ಕರೆಂಟ್ಗೆ ಯೂಸ್ ಮಾಡ್ಕೊಳ್ಳೋ ತರ ಮಿಷನ್ಗಳು, ಈ ಮಿಷನ್ಗಳು ನೀವು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ವರ್ಕ್ ಮಾಡಿ ಅಂಡ್ ಬಂದು ಯಾರು ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು ಸರ್. ಓಕೆ ಮ್ಯಾಮ್, ತುಂಬಾ ಕಾಯ್ತಾ ಇದೆ ನಾನು ಯಾವ ಬಿಸ್ನೆಸ್ ಬಗ್ಗೆ ಏನ್ ಹೇಳ್ತಿದ್ದೀರಾ ಅಂತ. ಸೊ ನಮ್ಗೆ ಡಿಟೇಲ್ ಆಗಿ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ ನಮಗೆ. ಖಂಡಿತ ಸರ್. ಈ ಬಿಸ್ನೆಸ್ ನ ಡೀಟೇಲ್ಸ್ ಆಗಿ ಈಗ ನಾನು ಡೆಮೋನ ತೋರಿಸ್ಕೊಡ್ತೀನಿ, ಡೀಟೇಲ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಅಂಡ್ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಸೊ ಗಣಪತಿ ಇಂಡಸ್ಟ್ರೀಸ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ಏನ್ ನೋಡ್ತಿದ್ರಿ, ಈ ವಿಡಿಯೋ ಸ್ಕ್ರೀನ್ ಮೇಲೆ ನಿಮ್ಗೆ ನಂಬರ್ಸ್ ಸಿಗುತ್ತೆ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಟ್ಟು ಬ್ರಾಂಚಸ್ ನ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗಳು ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಆಫೀಸ್ಗೆ ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ ಅಂಡ್ ಬಂದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ತಡ ಮಾಡದೆ ನೀವು ಮಿಷನ್ ನ ಬುಕ್ ಮಾಡ್ಕೋಬಹುದು. ಓಕೆ. ಸೊ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅರ್ಧ ವಿಡಿಯೋ ನೋಡ್ಕೊಂಡು ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೋತಾರೆ. ಸೊ ಒಂದು ಮಾತು ಹೇಳ್ಬಿಡಿ, ಯಾವುದೇ ಕಸ್ಟಮರು ಯಾವುದೇ ವಿಡಿಯೋ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ. ಸೊ ಫುಲ್ ವಿಡಿಯೋ ನೋಡಿ ಅಂಡ್ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಕಾಣಿಸಿದ್ಯೋ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಆಫೀಸ್ ಅಡ್ರೆಸ್ ಕೊಟ್ಟಿರ್ತೇವೆ, ಅಡ್ರೆಸ್ಗೆ ವಿಸಿಟ್ ಮಾಡಿ ನೀವು ವಿಡಿಯೋ ನೋಡಿದ್ರುವೆ ಅಷ್ಟೇ ಲೈವ್ ಡೆಮೋ ನೋಡಿ ಅದಾದ್ಮೇಲೆ ನೀವು ಸೊ ಮಿಷನ್ ನ ಬುಕ್ ಮಾಡ್ಕೋಬಹುದು. ಓಕೆ ಮ್ಯಾಮ್, ಬನ್ನಿ ಮ್ಯಾಮ್, ಈಗ ಮಷಿನ್ ಬಗ್ಗೆ ಎಲ್ಲ ಡೀಟೇಲ್. ಖಂಡಿತ ಸರ್, ಈಗ ಡೆಮೋ ತೋರಿಸ್ಕೊಡ್ತೀನಿ. ಸೊ ಓಕೆ ಮ್ಯಾಮ್, ಹೇಳಿ ಮ್ಯಾಮ್ ಈಗ ಮಷಿನ್ ಬಗ್ಗೆ ಸರ್ ಡೀಟೇಲ್. ಸೊ ಈಗ ನಾನು ಇಲ್ಲಿ ನಮ್ಮ ಡೆಮೋ ಮಿಷನ್ ಅಲ್ಲಿ ನಿಮ್ಗೆ ಡೆಮೋ ತೋರಿಸುವ ಅಂತ ಬಂದೆ ಸರ್. ಈಗ ನೋಡಿ ಇಲ್ಲಿ ಆಲ್ರೆಡಿ ಒಂದು ಕಸ್ಟಮರ್ ಗೆ ನಾವು ಶಿಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಸಾಕಷ್ಟು ಜನರಿಗೆ ಮಷಿನ್ ಬಗ್ಗೆ ಸ್ವಲ್ಪ ತಿಳಿಸ್ಬಿಡಿ, ಯಾವ ಮಷಿನ್ ಏನು? ಸೊ ಇದು ಬಂದು ಉದ್ದ ಬತ್ತಿ ಮಿಷನ್ ಅಂತ ಹೇಳ್ಬಿಟ್ಟು ಲಾಂಗ್ ಕಾಟನ್ ವಿಕ್ಸ್ ಮಿಷನ್. ಓಕೆ, ಸಾಕಷ್ಟು ಜನ ಗೊತ್ತಿದೆ ಅಂದ್ರು ಯಾರು ಹೊಸ ವೀಕ್ಷಕರು ಇರ್ತಾರಲ್ಲ, ಯಾರು ನೋಡಿರಲ್ಲ, ಸೊ ಅವ್ರದೊಂದು ಡೆಮೋ ತೋರಿಸ್ಬಿಡಿ ಯಾವ ತರ ಇದೆ. ಖಂಡಿತ ಸರ್. ಈಗ ನಾನು ಡೆಮೋ ತೋರಿಸೋದಕ್ಕಿಂತ ಇಲ್ಲಿ ನೋಡಿ ನಮ್ಮ ಟೆಕ್ನಿಷಿಯನ್ ಇದಾರೆ, ಇವರು ಬಂದು ಕಸ್ಟಮರ್ ಗೆ ಶಿಪ್ಮೆಂಟ್ ಮಾಡ್ತಿದ್ದಾರೆ ಮಿಷನ್. ಓಕೆ, ಹೊಸ ಬಾಕ್ಸ್ ಇಲ್ಲಿ ನೋಡ್ತಿದ್ರಲ್ವಾ, ಬಾಕ್ಸ್ ನಾವು ಅನ್ಬಾಕ್ಸ್ ಮಾಡಿದ್ದೇವೆ. ಅಂಡ್ ಬಂದು ಇಲ್ಲಿ ನಾವು ಮಿಷನ್ ಇಟ್ಟು ಕಸ್ಟಮರ್ ಗೆ ಚೆಕ್ ಮಾಡಿ ಕಸ್ಟಮರ್ ಬರೋದಕ್ಕೆ ಆಗಲ್ಲ ಅಂತ ಹೇಳಿದಕ್ಕೆ ಅವ್ರನ್ನ ವಿಡಿಯೋ ಕಾಲ್ ಅಲ್ಲಿ ತಗೊಂಡಿದ್ದೀವಿ. ಸೊ ಇಲ್ಲಿ ನೋಡಬಹುದು ವಿಡಿಯೋ ಕಾಲ್ ತ್ರೂ ನಡೀತಾ ಇದೆ. ಇಲ್ಲಿ ವಿಡಿಯೋ ಕಾಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ನಾವು ಇಟ್ಕೊಂಡಿರ್ತೇವೆ. ಅಂಡ್ ಬಂದು ಅವ್ರ ಮಿಷನ್ ಅಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ತೋರಿಸ್ತಾ ಇದೀವಿ ಸರ್, ನೋಡ್ತಿದ್ರಲ್ವಾ. ಸೊ ಇದು ಬಂದು ನಿಮ್ಗೆ ಎಮರ್ಜೆನ್ಸಿ ಬಟನ್ ಇರುತ್ತೆ. ಅಂಡ್ ಬಂದು ಇದು ನಿಮ್ಗೆ ಪವರ್ ಬಟನ್, ಸೀಲಿಂಗ್ ಬಟನ್, ಕೂಲರ್ ಬಟನ್ ಅಂಡ್ ಸ್ಪೀಡ್ ಕಂಟ್ರೋಲ್. ನೀವು ಕಡಿಮೆ ಮಾಡ್ಕೋಬಹುದು, ಜಾಸ್ತಿನೂ ಮಾಡ್ಕೋಬಹುದು ಸ್ಪೀಡು. ಅಂಡ್ ಬಂದು ಸರ್ ಈ ಮಿಷನ್ ಅಲ್ಲಿ ಸೊ 2-in-1 ಮಿಷನ್ ಅಂತ ಹೇಳ್ಬೋದು, ಇದು ಮ್ಯಾಜಿಕಲ್ ಮಿಷನ್ ಇರುತ್ತೆ. 2-in-1 ಮಿಷನ್ ಅಂತ ಹೇಳಿದ್ರೆ ಕವರ್ ಸೀಲಿಂಗು ಆಗುತ್ತೆ ಅಂಡ್ ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ನೀವು ಇಲ್ಲಿ ಮಾಡ್ಕೋಬಹುದು ಬೆಲ್ಟ್ ಮೇಲೆ. ಅಂಡ್ ಸೀಲಿಂಗು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಈಗ ಪ್ರೊಡಕ್ಷನ್ ಯಾವ ತರ ಮಾಡುವ ಅಂತ ಹೇಳ್ಬಿಟ್ಟು ಈಗ ತೋರಿಸ್ಕೊಡ್ತೀವಿ ಸರ್. ನಾವು ಈ ತರ ನೋಡಿ ನಿಮ್ಗೆ ಕಾಟನ್ ಸೊ ಈ ತರ ರಾ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ, ಆಲ್ರೆಡಿ ಫಿಲ್ಟರ್ ಕಾಟನ್ ಸೊ ಪ್ರೊಸೆಸ್ಡ್ ಆಗಿರುತ್ತೆ.
ಸೊ ಇಷ್ಟೇ ಕೆಲಸ ಇರುತ್ತೆ. ಆಲ್ರೆಡಿ ಫಿಲ್ಟರ್ ಕಾಟನ್ ಸಿಗುತ್ತೆ, ಅದನ್ನ ನೀವು ಈ ತರ 3-4 inch ಲೆಂತ್ಗೆ ಅಂದಾಜ್ ಲೆಕ್ಕ ಕಟ್ ಮಾಡಿ ಇಟ್ಕೊಂಡಿರಿ. ಸೊ ಕಟ್ ಮಾಡಿರೋ ಕಾಟನ್ ನ ನೀವು ಸೊ ತೆಗೆದು ಈ ಮಿಷಿನ್ ಅಲ್ಲಿ ಹಾಕೋದು, ಇಷ್ಟೇ ಕೆಲಸ ಇರುತ್ತೆ ನೋಡಿ ಸರ್. ಸೊ ಇಲ್ಲಿ ನೋಡಬಹುದು ಲೈವ್ ಕಸ್ಟಮರ್ ಡೆಮೋ ಕೂಡ ತೋರಿಸ್ತಿದ್ದಾರೆ ಇಲ್ಲಿ. ಓಕೆ, ಸೊ ಈ ತರ ಬರುತ್ತಲ್ಲ ಸರ್, ಈಗ ನಿಮ್ ಮುಂದೆ ನಾನು ಲೈವ್ ಆಗಿ ನಿಮ್ಗೆ ಇದು ತೋರಿಸ್ತಾ ಇದ್ದೀನಿ ಡೆಮೋ, ಯಾವ ತರ ಕಾಟನ್ ಮಿಕ್ಸ್ ಹಾಕ್ತಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ನೀಟ್ ಆಗಿರೋ ಕಾಟನ್ ಮಿಕ್ಸ್ ತಯಾರಾಗ್ತಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು ಸರ್. ಇನ್ಪುಟ್ ಇಲ್ಲೇ ಇರುತ್ತೆ, ಔಟ್ಪುಟ್ ಇಲ್ಲೇ ಇರುತ್ತೆ, ನೀವು ಯಾವ ರೀತಿ ಸೈಕಲ್ ಟೈಮ್ ಇದೆ ಅಥವಾ ಏನಾದ್ರೂ ನೀಡಲ್ಲಿ ಚುಚ್ಚುತ್ತೆ ಆತರ ಏನು ಇಲ್ಲ ಸರ್. ಓಕೆ, ಸೊ ಟ್ರೈನಿಂಗ್ ಎಲ್ಲ ಹೇಗೆ ಸರ್? ಖಂಡಿತ ಸರ್, ಟ್ರೈನಿಂಗು ಕಂಪ್ನಿ ಕಡೆಯಿಂದನೇ ಸಿಗುತ್ತೆ. ಮಿಷನ್ ನೋಡ್ತಿದಿರಲ್ವಾ ಕಸ್ಟಮರ್ಗೆ, ಸೊ ಅವ್ರ ಮುಂದೆನೆ ನಾವು ಮಿಷನ್ ಓಪನ್ ಮಾಡ್ತೀವಿ ಹಂಡ್ ಬಂದು ನಿಮ್ಗೆ. ಸೊ ಇದರಲ್ಲಿ ಒಂದು 15-20 ನಿಮಿಷ ಯಾವ ಮಿಷನ್ ಅವ್ರಿಗೆ ಶಿಪ್ಮೆಂಟ್ ಮಾಡ್ತೀವಲ್ವಾ ಅದೇ ಮಿಷನ್ ಅಲ್ಲಿ ಅವ್ರಿಗೆ ಸೊ ಇದು ಡೆಮೋನ ತೋರಿಸ್ಕೊಡ್ತೀವಿ, ಟ್ರೈನಿಂಗು ಕೊಡ್ತೀವಿ. ಅದಕ್ಕೆ ಚಾರ್ಜ್ ತಗೋತೀರಾ? ಏನು ಇಲ್ಲ ಸರ್, ಎಲ್ಲ ಪ್ಯಾಕೇಜ್ ಅಂತ ನಾನು ಹೇಳಿದಿನಲ್ವಾ, ಆ ಪ್ಯಾಕೇಜ್ ಅಲ್ಲಿ ಬುಕ್ ಮಾಡಿರೋರಿಗೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಇರುತ್ತೆ. ಓಕೆ ಮ್ಯಾಮ್, ಈಗ ಕಾಟನ್ ವೀಕ್ ಬಗ್ಗೆ ತೋರಿಸಿದ್ರೆ ನೀವು, ರಾ ಮಟೀರಿಯಲ್ಸ್ ಎಲ್ಲ ನಿಮ್ ಕಡೆ ತಗೋಬೇಕು, ಎಲ್ಲ ನಿಮ್ ಕಡೆ ಸಿಗುತ್ತೆ. ಹೌದು ಸರ್. ಸೊ ಇದನ್ನ ಲೈಕ್ ಕಂಪ್ನಿನ ಈಗ ನಾವು ಪ್ರಾಡಕ್ಟ್ ರೆಡಿ ಮಾಡಿರ್ತೀವಿ, ಕಂಪ್ನಿನ ತಗೊಂಡ್ಬಿಡುತ್ತೆ. ಸೊ ಎರಡ್ ಅಂತ ಹೇಳಿದ್ರಿ ನೀವು, ಆ ಎರಡು ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅಂದ್ರೆ ವಿತೌಟ್ ಪ್ಯಾಕೇಜ್ ಆಲ್ರೆಡಿ ಕಸ್ಟಮರ್ಗೆ ಯಾರಿಗೆ ಮಾರ್ಕೆಟಿಂಗ್ ಫೆಸಿಲಿಟಿ ಗೊತ್ತಿರುತ್ತೆ, ರಾ ಮೆಟೀರಿಯಲ್ ಗೊತ್ತಿರುತ್ತೆ, ಅವ್ರು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಮತ್ತೆ ಪ್ಯಾಕೇಜ್ ಅಲ್ಲಿ ಬುಕ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಜಸ್ಟ್ ಮಿಷನ್ ಅವ್ರಿಗೆ ಪರ್ಚೇಸಿಂಗ್ ಸಿಗುತ್ತೆ. ಸೊ ಅವ್ರು ವಿತೌಟ್ ಪ್ಯಾಕೇಜ್ ಅಲ್ಲಿ ಮಿಷನ್ ಮಾತ್ರ ಪರ್ಚೇಸ್ ಮಾಡ್ಕೊಂಡು ಅವ್ರದೇ ಓನ್ ಮಾರ್ಕೆಟಿಂಗ್ ಅವ್ರು ಮಾಡ್ಕೋಬಹುದು ಸರ್. ನಾವು ಪ್ಯಾಕೇಜ್ ಅಲ್ಲಿ ಯಾರು ಬುಕ್ ಮಾಡಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಫೆಸಿಲಿಟಿ ಸಿಗುತ್ತೆ, 5 ವರ್ಷ ಅಗ್ರಿಮೆಂಟ್ ಇರುತ್ತೆ ನಿಮ್ ಕಡೆಯಿಂದ ಪ್ರಾಡಕ್ಟ್ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಭರವಸೆಗೋಸ್ಕರ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಅಂಡ್ ಬಂದು ಇದ್ರಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ಟ್ರೈನಿಂಗ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ನಿಮ್ಗೆ ಸೊ ಯಾವ್ದೇ ರೀತಿ ಫೆಸಿಲಿಟಿ ಆಗಿರ್ಬೋದು, ಯಾವ್ದಕ್ಕೂ ಚಾರ್ಜಸ್ ಇಲ್ಲ, ಎಲ್ಲ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. ಓಕೆ, ಸೊ ಈ ತರ ಪ್ಯಾಕೇಜಿಂಗ್ ಮಾಡ್ಬೇಕಲ್ಲ ನಾವು, ಇದೆಯಲ್ಲ ಸರ್, ಈ ಬಂಡಲ್ ಮಾಡೋದಕ್ಕೆ ಕೌಂಟಿಂಗ್ ಮಾಡಿ ಅಥವಾ ಗ್ರಾಮಗ್ ಲೆಕ್ಕ ಪ್ಯಾಕ್ ಮಾಡಿ ಏನು ಇಲ್ಲ ಸರ್, ಇದನ್ನ ನೀವು ಅಂದಾಜ್ ಲೆಕ್ಕ ಪ್ಯಾಕ್ ಮಾಡ್ಕೋಬಹುದು ಈ ತರ. ಸೊ ಒಂದು ಕವರ್ ಯಾವ್ದಾದ್ರು ಒಂದು ಸೀಲಿಂಗ್ ಕವರ್ ತಗೊಂತೀರಿ ಸೊ ಪ್ಯಾಕಿಂಗ್ ಮಾಡೋದಕ್ಕೆ, ಅದನ್ನ ಈ ತರ ಬಂಡಲ್ಗಳು ಜೋಡಿಸ್ಬಿಟ್ಟು ನೀವು ಈ ತರ ಪ್ರಾಡಕ್ಟ್ ಪ್ಯಾಕ್ ಮಾಡಿ ನೀವು ಕಂಪನಿಗೆ. ಸೊ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಕಂಪನಿಯ ಆಫೀಸ್ ಟೈಮಿಂಗ್ ಬಂದು 10 ಗಂಟೆಯಿಂದ 6 ಗಂಟೆ ಸೋಮವಾರದಿಂದ ಶನಿವಾರವರೆಗೂ ಇರುತ್ತೆ, ಆ ಟೈಮಿಂಗ್ ಅಲ್ಲಿ ನೀವು ಕಲ್ಸ್ಕೊಡ್ಬೋದು ಅಥವಾ ಏನೇ ಫೆಸಿಲಿಟಿ ಬೇಕು ಅಂತ ಹೇಳಿದ್ರು ಆ ಟೈಮಿಂಗ್ ಅಲ್ಲಿ ಕಂಪನಿ ಕಡೆಯಿಂದ. ಮ್ಯಾಜಿಕಲ್ ಮಷೀನ್ ಏನಂತ ಹೇಳಿದ್ರಿ, 2-in-1 ಹೇಳ್ಬಿಡಿ ಅದು ಏನಂತ ಸರ್? ಇದು ಬಂದು ಮ್ಯಾಜಿಕಲ್ ಮಿಷಿನ್ ಅಂತ ಹೇಳಿದ್ರೆ 2-in-1 ಮಿಷಿನ್. ಇದರಲ್ಲಿ ನೀವೇನು ಪ್ರೊಡಕ್ಷನ್ ಮಾಡಿ ಸೊ ಕವರ್ಗೆ ತುಂಬಿಸಿ ಮತ್ತೆ ಸೀಲ್ ಮಾಡ್ತಿರಲ್ವ ಆತರ ಸೀಲಿಂಗು ಮಾಡ್ಕೋಬಹುದು, ಅಂಡ್ ಪ್ರೊಡಕ್ಷನ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಮಷಿನ್ ಅವಶ್ಯಕತೆ ಇಲ್ಲ. ಹೌದು ಸರ್, ಸೀಲಿಂಗ್ಗೆ ನಿಮ್ಗೆ ಬೇರೆ ಮಿಷಿನ್ ಪರ್ಚೇಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಿದ್ರಲ್ವಾ ಇದು ಪವರ್ ಬಟನ್ ಆಗಿರುತ್ತೆ, ಇದು ಸೀಲಿಂಗ್ ಬಟನ್. ಸೀಲಿಂಗ್ ಬಟನ್ ಆನ್ ಮಾಡಿದ ತಕ್ಷಣ ಇಲ್ಲೊಂದು ಗ್ರೀನ್ ಬಟನ್ ನಿಮ್ಗೆ ಆನ್ ಆಯ್ತಲ್ಲ, ಇದು ಟೆಂಪರೇಚರ್ ತೋರಿಸುತ್ತೆ ನಿಮ್ಗೆ ಕವರ್ಗೆ ಹೀಟು ಎಷ್ಟು ಟೆಂಪರೇಚರ್ ಇಟ್ಕೋಬೇಕಂತ ಹೇಳ್ಬಿಟ್ಟು. ಸೊ ನೋಡಿ ಮ್ಯಾನ್ಯಲ್ ಸೆಟ್ಟಿಂಗ್ ಇರುತ್ತೆ, ಸೊ 0 ಇದೆ 50 100 200 300. ಸೊ ಯಾವುದೇ ನಾರ್ಮಲ್ ಕವರ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಹೀಟ್ ಇಟ್ಕೋಬೇಕು ಅಂತ. ಇದು ಸ್ವಲ್ಪ ಸೊ ಥಿಕ್ನೆಸ್ ಜಾಸ್ತಿ ಇದೆ. ಸೊ ಇದಕ್ಕೆ ನಾನು ಎಷ್ಟು ಸೆಟ್ ಮಾಡಿದ್ದೀನಿ, 120 ಸೆಟ್ ಮಾಡ್ಕೊಂಡಿದ್ದೀನಿ. ಅದರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತೀರಾ ನೀವು? ಖಂಡಿತ ಸರ್, ಟ್ರೈನಿಂಗ್ ಅಲ್ಲಿ ನಿಮ್ಗೆ ಇದೆಲ್ಲ ತಿಳಿಸ್ಕೊಡ್ತೀವಿ. ಸೊ ಒನ್ಸ್ ಇದು ಇಲ್ಲಿಗೆ ರೀಚ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ರೆಡ್ ಬಟನ್ ಆನ್ ಆಗುತ್ತೆ, ಅವಾಗ ನೀವು ಸೀಲ್ ಮಾಡ್ಕೋಬಹುದು. ನೋಡ್ತಿದ್ರಲ್ವ ಇದು ನಿಮ್ಗೆ ಅನ್ಸೀಲ್ ಕವರ್ ಇರುತ್ತೆ, ಇದನ್ನ ಸೀಲ್ ಮಾಡಿ ನಾನೀಗ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದ್ರಲ್ಲಿ ಒಂದು ಬಂಡಲ್ ಕಾಟನ್ ಹಾಕುವ ಸರ್, ಯಾಕಂತ ಹೇಳಿದ್ರೆ ಮತ್ತೆ ಸೀಲು ನಿಮ್ಗೆ ಆಗಿದೆಯಾ ಇಲ್ವಾ ಅಂತ ತೋರಿಸ್ಬೇಕಲ್ವಾ. ಇದು ನೋಡಿ ನಾನು ಲೂಸ್ ಬತ್ತಿ ಹಾಕ್ತಾ ಇದ್ದೀನಿ, 1-2 ವಿಕ್ಸ್ ಹಾಕಿ ನಿಮ್ಗೆ ಸೀಲ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಬರುತ್ತಲ್ಲ ಮ್ಯಾಮ್, ಹುಬ್ಳಿಲಿ ಸರ್ ನಮ್ದು ಇಡೀ ಕರ್ನಾಟಕದಲ್ಲಿ 3 branches ಇದೆ, 3 branches ಅಂತ ಹೇಳಿದ್ರೆ ನಿಮ್ಗೆ. ಸೊ ಹುಬ್ಳಿಲಿ ಹೊಸ ಬ್ರಾಂಚ್ ಸ್ಟಾರ್ಟ್ ಆಗಿದೆ, ಹುಬ್ಳಿ ಜನತೆ ಯಾರ್ಯಾರು ಇದಾರೆ ಸೊ ನಿಯರ್ ಬೈ ಅಂದ್ರೆ ನಾರ್ತ್ ಕರ್ನಾಟಕದವ್ರು ಕೂಡ ತುಂಬಾ ಇದಾಗುತ್ತೆ, ಅನುಕೂಲ ಆಗುತ್ತೆ. ಹೌದು, ಮಂಗಳೂರಲ್ಲಿ ಬ್ರಾಂಚ್ ಇದೆ, ಬೆಂಗಳೂರಲ್ಲಿ ಬ್ರಾಂಚ್ ಇದೆ, ಆಯಾ ಕಾಂಟ್ಯಾಕ್ಟ್ ನಂಬರ್ಗಳು ಅಡ್ರೆಸ್ಗಳು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಏನ್ ನಂಬರ್ಸ್ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಅಂಡ್ ನಿಮ್ಗೆ ಯಾವ ಬ್ರಾಂಚ್ ಅಡ್ರೆಸ್ ಬೇಕಾಗಿದೆ ಕಾಂಟ್ಯಾಕ್ಟ್ ನಂಬರ್ಗಳು ಬೇಕಾಗಿದೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡು ನೀವು ತಿಳ್ಕೋಬಹುದು, ಅಂಡ್ ಕಾಲ್ ಮಾಡಿ ನಿಮ್ಗೆ ಸೊ ಕ್ಲಿಯರ್ ಡೀಟೇಲ್ಸ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಿದ್ರಲ್ಲ ಸರ್ ರೆಡ್ ಲೈಟ್ ಆಲ್ರೆಡಿ ಬಂತು, ಆಗಲೇ ಗ್ರೀನ್ ಇತ್ತು. ಹೌದು ಸರ್, ಈಗ ಏನಂತ ಹೇಳಿದ್ರೆ ಇಷ್ಟು ಹೀಟ್ ರೆಡಿ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಿದಿರಲ್ವಾ, ನಾನು ಆಲ್ರೆಡಿ ಸ್ವಲ್ಪ ಬತ್ತಿಗೆ ಹಾಕಿದ್ದೀನಿ ನಿಮ್ಗೆ ಜಸ್ಟ್ ಪ್ರೊಸೀಜರ್ ತೋರಿಸೋದಕ್ಕೆ. ಇದನ್ನ ನಾನು ಸೀಲ್ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಗೆ. ನೋಡ್ತಿದ್ರಲ್ವಾ ಈ ಕಾರ್ನರ್ ಇಂದ ನೀವು ಸೊ ಈ ಕಾರ್ನರ್ಗೆ ನೀವು ಸೊ ಮಾಡಿದೀರಿ ಅಂತ ಹೇಳಿದ್ರೆ ಈ ತರ ನಿಮ್ಗೆ ನೀಟ್ ಆಗಿರೋ ಸೀಲಿಂಗು ಆಗುತ್ತೆ ಸರ್ ಇದರಲ್ಲಿ. ನೋಡ್ತಿದ್ರಲ್ವಾ ಸರ್, ನೋಡಿ ಎಷ್ಟು ನೀಟ್ ಆಗಿರೋ ಸೀಲ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನೀವೇ ನೋಡ್ತಾ ಇದ್ದೀರಿ. ಇಲ್ಲಿ ನೋಡಬಹುದು ಡಬಲ್ ಸೀಲಿಂಗ್ ಆಗಿದೆ. ಹೌದು ಸರ್, ಸೊ ಈ ತರ ಸೀಲಿಂಗ್ ಆಗುತ್ತೆ, ಹ್ಯಾಂಡ್ ಬಂದು ನೋಡ್ತಿದ್ರಲ್ಲ ಬತ್ತಿಗ್ಲು
ಸೊ ಈ ತರ ಸೀಲಿಂಗು ನೀವು ಇದೇ ಮಿಷಿನ್ ಅಲ್ಲಿ ಮಾಡ್ಕೋಬಹುದು ಸರ್. ಯಾವಾಗ ಸೀಲಿಂಗ್ ಮಾಡೋ ಇದು ಮಾಡ್ತಿರೋ ಅವಾಗ ಮಾತ್ರ ಈ ಬಟನ್ ಆನ್ ಮಾಡ್ಕೊಳ್ಳಿ. ಅಂಡ್ ಕೂಲರ್ ಬಟನ್ ಕೊಟ್ಟಿದ್ದೀವಿ, ಯಾವುದೇ ಮಿಷನ್ ಹೀಟ್ ಆಗಿ ಆಗುತ್ತಲ್ವಾ, ಇದ್ರಲ್ಲಿ ಹೀಟರ್ ಬೇರೆ ಕೊಟ್ಟಿದ್ದೇವೆ, ಅದಕ್ಕೋಸ್ಕರ ನೀವು ಕೂಲಿಂಗು ಮಾಡ್ಕೋಬಹುದು. ನೋಡ್ತಿದ್ರಲ್ವಾ ಹೀಟ್ ಆಗಿತ್ತು, ನನ್ನ ಕೂಲರ್ ಬಟನ್ ಆನ್ ಮಾಡೋಷ್ಟೊತ್ತಿಗೆ ಗ್ರೀನ್ ಆಯ್ತು ಅಂದ್ರೆ ಕೂಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಸೊ ಫ್ಯಾನ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಮತ್ತೆ ಈಗ ಏನ್ ಪ್ರಶ್ನೆ ಇದೆ ಅಂತಂದ್ರೆ, ನೀವು ಅಗ್ರಿಮೆಂಟ್ ಅಂತ ಹೇಳಿದ್ರಿ, ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಏನ್ ಪ್ರಶ್ನೆ ಇದೆ ಅಂದ್ರೆ, ಎಷ್ಟ್ ಜನ ನಿಮ್ ಕಡೆಯಿಂದ ಮೂರ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ, ಎಷ್ಟ್ ಜನ ಕಸ್ಟಮರ್ಸ್ ಈಗ ಲೈವ್ ನಲ್ಲಿ ಇದಾರೆ, ಅದು ಒಂದ್ ಸ್ವಲ್ಪ. ಖಂಡಿತ ಸರ್, ಈ ಮಿಷಿನ್ ಗಳಲ್ಲಿ ಟಾರ್ಗೆಟ್ಸ್ ಕಂಡೀಷನ್ಸ್ ಏನು ಇಲ್ಲ, ಕಸ್ಟಮರ್ ಕೊಟ್ಟಾಗ ನಾವು ತಗೊಂತೀವಿ. ಹಂಡ್ ಬಂದು ನಮ್ಮ ಹತ್ರ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ಏನ್ ಹೆಡ್ ಆಫೀಸ್ ಇರುತ್ತೆ ನಮ್ಮ ಕರ್ನಾಟಕಕ್ಕೆ, ಆ ಬ್ರಾಂಚ್ ಅಲ್ಲಿ ವಿತೌಟ್ ಬೈ ಬ್ಯಾಕ್ ಮಿಷಿನ್ ಗಳು ಇದೆ ಸರ್. ಟೋಟಲ್ ನಾವು 700+ ಮಿಷಿನ್ಸ್ ಸೇಲ್ ಮಾಡ್ಕೊಟ್ಟಿದ್ದೇವೆ. ಹಂಡ್ ಬಂದು ಎಲ್ಲಾ ಮಿಷಿನ್ ಗಳು ಸೇರಿ, ಬರೀ ಬೈ ಬ್ಯಾಕ್ ಮಿಷಿನ್ ಗಳು ಮಾತ್ರ ಅಲ್ಲ, ಮತ್ತೆ ಕೆಲವು ಮಿಷಿನ್ಸ್ ಇದೆ, ಕೆಲವೊಂದು ಮಿಷಿನ್ ಗಳಿದೆ ಅದು ವಿತೌಟ್ ಬೈ ಬ್ಯಾಕ್ ಪ್ಯಾಕೇಜ್ ಅಲ್ಲಿ ನೀವು ತಗೊಂಡೋಗ್ಬಹುದು, ನಿಮ್ಮ ಓನ್ ಮಾರ್ಕೆಟಿಂಗ್ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಆತರ ಮಿಷಿನ್ ಗಳಿಗೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಬ್ಯಾಂಗ್ಳೂರ್ ಬ್ರಾಂಚ್ ನ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಸೂಪರ್ ಮ್ಯಾಮ್, ಸೂಪರ್. ಸೊ ಇಲ್ಲಿ ನೋಡಬಹುದು ಈ ತರ ಒಂದು ಮಷಿನ್ ಇದೆ, ಕಾಟನ್ ವಿಕ್ ಮಷಿನ್, ಸಾಕಷ್ಟು ಜನ ನೋಡಿರ್ಬೋದು. ನಿಮ್ ಕಡೆ ಸಾಕಷ್ಟು ಜನ ಬಂದು ಈ ಮಷಿನ್ ತಗೊಂಡು ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ ನೋಡಿ ಸರ್. ಈ ತರ ನಮ್ಮ ಹತ್ರ ಪ್ರೊಸೀಜರ್ ಇರುತ್ತೆ, ಈಗ ಆಲ್ರೆಡಿ ಬುಕಿಂಗ್ ಆಗಿರೋ ಕಸ್ಟಮರ್ ಗೆ ಈ ತರ ಲೆಟರ್ ರೆಡ್ ಆಗಿರ್ಬೋದು, ಅವ್ರ ಕಸ್ಟಮರ್ ಡೀಟೇಲ್ಸ್ ಬರೆದಿರ್ತೀವಿ, ಅವ್ರ ಕಡೆಯಿಂದ ತಮ್ಮ ಸಿಗ್ನೇಚರ್ ತಗೊಂಡಿರ್ತೇವೆ. ಅಂಡ್ ಬಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ಸೊ ನಮ್ಮ ಇದು ಕಂಡೀಷನ್ಸ್ ಎಲ್ಲ ಇರೋದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ವ್ಯಾರಂಟಿ ಏನಿರುತ್ತೆ ಅದು ಮೆನ್ಷನ್ ಆಗಿರುತ್ತೆ. ಸೊ ಅಂಡ್ ನಿಮ್ಮ ಹೆಸರು, ನೀವು ಯಾವ ಮಿಷನ್ ಪರ್ಚೇಸ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಡೀಟೇಲ್ಸ್ ಮೆನ್ಷನ್ ಆಗಿರುತ್ತೆ. ಸೊ ಕಂಪನಿದು ಸೀಲು ಸಿಗ್ನೇಚರ್ ಆಗಿರುತ್ತೆ. ಅಂಡ್ ಇದು ನಿಮ್ಮ ಡಾಕ್ಯುಮೆಂಟ್ಸ್, ನೀವೇನಾದ್ರೂ ಬ್ಯಾಂಕ್ ಅಕೌಂಟ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಬೈ ಬ್ಯಾಕ್ ಅಮೌಂಟ್, ಇದಕ್ಕೆ ಬ್ಯಾಂಕ್ ಪಾಸ್ಬುಕ್ ನೀವು ಕೊಡ್ಬೋದು. ಸೊ ಅಂಡ್ ಬಂದು ಇದರಲ್ಲಿ ನಿಮ್ಗೆ ಸೊ ಆಧಾರ್ ಕಾರ್ಡ್, ಅಂದ್ರೆ ಇಂಥ ಕಸ್ಟಮರ್ ನಮ್ಮ ಹತ್ರ ಬುಕಿಂಗ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವ್ರ ಆಧಾರ್ ಕಾರ್ಡ್ ಐಡಿ ಪ್ರೂಫ್ ನಾವು ತಗೊಂಡಿರ್ತೀವಿ. ಸೊ ನೋಡ್ಬೋದು ವೀಕ್ಷಕರೇ, 700+ ಹೆಚ್ಚು ಮಷಿನ್ಸ್ ಇದೆ, ಕಾಟನ್ ವಿಕ್ ಮಷಿನ್ ಅಲ್ಲದೆ ಮತ್ತೆ ಸಾಕಷ್ಟು ಮಷಿನ್ಸ್ ಇದೆ ನಿಮ್ಮ. ಹೌದು ಸರ್, ವಿತೌಟ್ ಪ್ಯಾಕೇಜ್ ಅಲ್ಲಿ ಸಾಕಷ್ಟು ಜನ ನಿಮ್ ಕಡೆ ಬಿಸ್ನೆಸ್ ಕೂಡ ಮಾಡ್ತಿದ್ದೀರಿ. ಹೌದು ಸರ್, ಮಾಡ್ತಿದ್ದಾರೆ ಆಲ್ರೆಡಿ. ನಾವು ಸೊ ಬೇರೆ ಚಾನೆಲ್ ಗಳಲ್ಲಿ ನಾವು ಫೀಡ್ಬ್ಯಾಕ್ ವಿಡಿಯೋಗಳು ಅಪ್ಲೋಡ್ ಮಾಡಿದೀವಿ, ದಯವಿಟ್ಟು ಅದನ್ನ ಸೊ ಚೆಕ್ ಮಾಡ್ಕೊಳ್ಳಿ. ಶೋರ್ ಮ್ಯಾಮ್, ಶೋರ್. ಮತ್ತಿದೆ ಯಾವ್ದು ಮಷಿನ್ ಮ್ಯಾಮ್ ಇದ್ರ ಬಗ್ಗೆ ಸರ್? ಇದು ಬಂದು ಗುಂಡುಬತ್ತಿ ಮಿಷಿನ್. ಸೊ ರೌಂಡ್ ಕಾಟನ್ ವಿಕ್ಸ್ ಮಿಷಿನ್. ಸೊ ನೀವೇನ್ ಕಡಲೆ ಬತ್ತಿ ಏನು ತುಪ್ಪದ ಬತ್ತಿ ಅಂತ ಕರಿತೀರೋ ಅದೇ ಇದು. ಈ ತರ ಬತ್ತಿಗಳು ಬರುತ್ತೆ, ನಿಮ್ಗೆ ನೋಡ್ತಿದಿರಲ್ವಾ ಈ ತರ ಬತ್ತಿಗಳು. ನೀವೇನ್ ತುಪ್ಪದ ಬತ್ತಿ ಮನೇಲಿ ಯೂಸ್ ಮಾಡ್ತಿರಲ್ವಾ ಅದನ್ನ ನಿಮ್ಮ ಮನೇಲಿ ಈ ತರ ಮಿಷನ್ ಹೊಂದಿದೆ ಅಂತ ಹೇಳಿದ್ರೆ ನೀವು ತುಪ್ಪದ ಬತ್ತಿ ನಿಮ್ಮ ಮನೆಯಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅಂಡ್ ಇದು ಬರೀ ಪೂಜೆಗಲ್ಲ ಸರ್, ನೀವು ಈ ಬತ್ತಿ ತಯಾರು ಮಾಡಿ ಕಂಪನಿಗೆ ವಾಪಸ್ ಕೊಟ್ಟು ಹಣನು ಸಂಪಾದನೆ ಮಾಡ್ಕೋಬಹುದು. ಅಂದ್ರೆ ಇದು ಕೂಡ ನೀವು ಕಂಪನಿ ಮಾಡೋ ಅಂದ್ರೆ ಕಸ್ಟಮರ್ ಮಾಡೋ ಪ್ರಾಡಕ್ಟ್ ಕಂಪನಿ ತಗೊಳ್ಳಿ. ಹೌದು ಸರ್, ಇದು ಪ್ಯಾಕೇಜ್ ಅಲ್ಲಿ ನೀವು ತಗೋಬಹುದು, ವಿತೌಟ್ ಪ್ಯಾಕೇಜ್ ಅಲ್ಲಿ ತಗೋಬಹುದು. ಕಾಟನ್ ಅಂತೂ ಲಾಂಗ್ ವಿಕ್ ಮಿಷನ್ ಗೆ ಮತ್ತೆ ರೌಂಡ್ ವಿಕ್ ಮಿಷನ್ ಗೆ ಒಂದೇ ಕಾಟನ್. ಸೊ ಫಿಲ್ಟರ್ ಕಾಟನ್, ನೀವೇನ್ ರಾ ಮೆಟೀರಿಯಲ್ ತೋರಿಸಿದ್ರಲ್ಲ ಈ ತರದ್ದು. ಸೊ ಈ ತರ ಕಾಟನ್ ನೀವು ಎರಡು ಮಿಷನ್ ಗೂ ಸೇಮ್ ಯೂಸ್ ಮಾಡ್ಕೋಬಹುದು. ಅಂಡ್ ಬಂದು ಈಗ ಪ್ರೊಡಕ್ಷನ್ ನಾನು ಮಾಡಿ ತೋರಿಸ್ಕೊಡ್ತೀನಿ ಯಾವ ತರ ಮಾಡ್ಬೇಕಂತ ಹೇಳ್ಬಿಟ್ಟು. ಇದು ಬಂದು ಸ್ವಲ್ಪ ಉದ್ದ ಕಾಟನ್ ತಗೋಬೇಕಾಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಸ್ಟಾರ್ಟ್ ಬಟನ್ ಇರುತ್ತೆ, ಸ್ಟಾರ್ಟ್ ಬಟನ್ ಆನ್ ಮಾಡ್ಕೋಬಹುದು. ಸೊ ಸೊ ಪ್ಲಗ್ ಮಾಡ್ಕೊಂಡಿದೀವಿ, ಇದು ಅಷ್ಟೇ ಮನೆ ಕರೆಂಟ್ ಯೂಸ್ ಮಾಡ್ಕೋಬಹುದು ಸರ್. ಅಂಡ್ ಬಂದು ಇಲ್ಲಿ ಪವರ್ ಬಟನ್ ಇರುತ್ತೆ, ಸೊ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡ್ತಿದ್ರಲ್ಲ ಮಿಷಿನ್ ಮೂವ್ಮೆಂಟ್ ಆಗೋದು ಸ್ಟಾರ್ಟ್ ಆಯ್ತು. ಅವಾಗ ನೀವು ಈ ಕಾಟನ್ ನ ಈ ತರ ತೆಗೆದು ಸ್ಪ್ಲಿಟ್ ಮಾಡಿ ನೀವು ಈ ಪೊಸಿಷನ್ ಅಲ್ಲಿ ಇಟ್ಟಿದೀರಿ ಅಂತ ಹೇಳಿದ್ರೆ ನಿಮ್ಗೆ ಸೊ ನೀಟ್ ಆಗಿರೋ ರೌಂಡ್ ವಿಕ್ ಮಿಷಿನ್ ತಯಾರಾಗುತ್ತೆ. ನೋಡ್ತಿದಿರಲ್ವಾ, ತುಂಬಾ ಸುಂದರವಾಗಿರೋ ತುಪ್ಪದ ಬತ್ತಿ ಮಿಷನ್ ನೀವು ಮನೆಯಲ್ಲಿ ಕುಂತ್ಕೊಂಡೆ ನೀವು ವರ್ಕ್ ಮಾಡ್ಕೋಬಹುದು. ಇದ್ರ ಒಂದು ಪ್ಯಾಕೇಜಿಂಗ್ ವೀಕ್ ತೋರಿಸ್ಬಿಡಿ ಯಾವ ತರ ಇದೆ ಅಂತ. ಎಲ್ಲ ಕಸ್ಟಮರ್ಸ್ ಎಲ್ಲ ಮಾಡಿದಲ್ವಾ, ಇದೆಲ್ಲ ಕಸ್ಟಮರ್. ಈ ಕಸ್ಟಮರ್ ಮಾಡಿ ನಮ್ಗೆ ವಾಪಸ್ ಕೊಡ್ತಾರಲ್ವಾ ಅದೇ ಪ್ರಾಡಕ್ಟ್ ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ತರ ಪ್ಯಾಕೆಟ್ ಮಾಡಿ ನೀವು ಕೊಡ್ಬೋದು. ಅಂಡ್ ಬಂದು ನಿಮ್ಗೆ ಏನಂತ ಹೇಳಿದ್ರೆ ಪ್ಯಾಕೆಟ್ ಮಾಡ್ಬೇಕಾದ್ರೂ ಅಷ್ಟೇ, ಹಿಂಗೆ ಮಾಡಿ ಹಂಗೆ ಮಾಡಿ ಏನು ಇಲ್ಲ ನೋಡಿ. ಈ ಇದು ಬೇರೆ ಕಸ್ಟಮರ್ ಈ ತರ ಪ್ಯಾಕಿಂಗ್ ಮಾಡ್ಕೊಟ್ಟಿದ್ದಾರೆ, ಬಟ್ ನೀಟ್ ಆಗಿ ಕ್ವಾಲಿಟಿ ನೀಟ್ ಆಗಿರ್ಲಿ, ಕ್ವಾಲಿಟಿ ಇಲ್ಲಾಂದ್ರೆ ಇದಾಗ್ಬಿಡುತ್ತೆ ಸರ್. ರಿಜೆಕ್ಟ್ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಒಂದ್ ಪೀಸ್ ಎರಡ್ ಪೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಓಕೆ ಕ್ವಾಲಿಟಿನ ಇಲ್ಲ ರಿಜೆಕ್ಟೆಡ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಆತರ ಪ್ರೊಡಕ್ಷನ್ ಅಲ್ಲಿ ಏನಾದ್ರು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ರೀಟ್ರೈನಿಂಗು ಇರುತ್ತೆ ಸರ್ ಕಂಪನಿಗೆ ಬಂದು. ನೀವು ರೀಟ್ರೈನಿಂಗು ಮಾಡ್ಕೋಬಹುದು, ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಸೊ ವಿಡಿಯೋ ಕಾಲ್ ಗೈಡೆನ್ಸ್, ಕಾಲ್ ಗೈಡೆನ್ಸ್, ಆಫೀಸ್ ವಿಸಿಟಿಂಗ್, ಸ್ಪೇರ್ ಪಾರ್ಟ್ ಫೆಸಿಲಿಟಿ ಇದ್ದೇ ಇರುತ್ತೆ. ಅಂಡ್ ಪ್ಯಾಕೇಜ್ ಅಲ್ಲಿ ಯಾರು ಬುಕ್ ಮಾಡಿದಾರೆ ಇವ್ರಿಗೆ 5 ವರ್ಷದವರೆಗೂ ಯಾವುದೇ ರೀತಿ ಸರ್ವಿಸ್ ಫೀಸು ಇರೋದಿಲ್ಲ. ಓಕೆ,
ಸೊ ಎಂಡ್ ಟು ಎಂಡ್ ಸರ್ವಿಸ್ಗೆ ಆಫೀಸ್ಗೆ ವಿಸಿಟ್ ಮಾಡ್ಕೋಬಹುದು, ಏನೇ ನಿಮ್ಗೆ ಸರ್ವಿಸ್ ಇದೆ ಅಂತ ಹೇಳಿದ್ರು ಕೊಡ್ತಾರೆ, ಹಂಗೆ ಯಾವುದೇ ರೀತಿ ಹಣ ಪಾವತಿ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ಓಕೆ, ಅಂದ್ರೆ ಆಲ್ಮೋಸ್ಟ್ ನೀವೇನ್ ಹೇಳ್ತಿದ್ರ ಆಫೀಸಿಗೆ ಬಂದು ವಿಸಿಟ್ ಆಗಿ ಯಾವುದೇ ರೀತಿ ಆನ್ಲೈನ್ ಮುಖಾಂತರ ಇದು ಮಾಡಕ್ ಹೋಗ್ಬೇಡಿ. ಸೊ ಆತರ ಸುಮಾರು ಜನ ಫ್ರಾಡ್ ಮಾಡ್ತಿದ್ದಾರೆ ಆನ್ಲೈನ್. ಈಗ ನಾನು ವಿಡಿಯೋ ಡೆಮೋ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆನ್ಲೈನ್ ಸಿಗುತ್ತೆ ಅಂತ ಅನ್ಕೋಬೇಡಿ. ದಯವಿಟ್ಟು ಯಾವ್ಯಾವ ಕಸ್ಟಮರ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತೀರಾ ಅವರು, ಸೊ ತಪ್ಪದೆ ಆಫೀಸ್ಗೆ ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ. ಲೈವ್ ಡೆಮೋ ಮಾಡಿ ನೀವು ಒಂದ್ ಪೀಸ್ ಎರಡು ಪೀಸ್ ಟ್ರೈ ಮಾಡಿ ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಅಂತ ಹೇಳಿದ್ರೆ ನೀವು ಬುಕ್ ಮಾಡ್ಕೋಬಹುದು. ಸೊ ಬುಕಿಂಗ್ ಆದ್ಮೇಲೆ ನಿಮ್ಗೆ 3 ತಿಂಗಳು ಕಾಯಿಸ್ತಾರೆ, 6 ತಿಂಗಳು ಕಾಯಿಸ್ತಾರೆ, ಆತರ ಏನಿರೋದಿಲ್ಲ. ಮಿನಿಮಮ್ 4 ದಿನದಿಂದ 20 ದಿನದ ಒಳಗಡೆ ನಿಮ್ಗೆ ಶಿಪ್ಮೆಂಟ್ ಸಿಗುತ್ತೆ. ಸೊ 1-10 ಡೇಸ್ ಒಳಗಡೆ ಶಿಪ್ಮೆಂಟ್ ನಿಮ್ಗೆ ಹ್ಯಾಂಡ್ ಓವರ್ ಇರುತ್ತೆ. ಓಕೆ ಮ್ಯಾಮ್, ಈಗ ಮಷಿನ್ ಪ್ರೈಸ್ ಹೇಳಿ ಹೇಳಿ ಅಂತ ಪ್ರತಿಯೊಂದು ಸರ್ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೊಟ್ಟಿರ್ತೀವಲ್ವ, ಈ ಸ್ಕ್ರೀನ್ ಮೇಲೆ ಏನ್ ಕಾಂಟ್ಯಾಕ್ಟ್ ನಂಬರ್ ಇದೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇರೆ ಬ್ರಾಂಚ್ ಗೆ ವಿಸಿಟ್ ಮಾಡ್ತೀರಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ವಿತ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಕಾಲ್ ಮಾಡಬಹುದು. ಮತ್ತೆ ನಾನು ಆಫೀಸ್ ಟೈಮಿಂಗ್ ಹೇಳ್ತಾ ಇದ್ದೀನಿ, ವರ್ಕಿಂಗ್ ಡೇಸ್ ಹೇಳ್ತಾ ಇದ್ದೀನಿ, ಸೋಮವಾರದಿಂದ ಶನಿವಾರವರೆಗೂ 10 ಗಂಟೆಯಿಂದ 6 ಗಂಟೆವರೆಗೂ ಆಫೀಸ್ ಟೈಮಿಂಗ್ ಇರುತ್ತೆ, ಅಂಡ್ ಸಂಡೇ ಆಫ್ ಇರುತ್ತೆ. ಬೇರೆ ಬ್ರಾಂಚಸ್ ಗಳಲ್ಲಿ ಕೂಡ ಸೇಮ್ ಟೈಮಿಂಗ್ ಇರುತ್ತೆ? ಹೌದು ಸರ್, ಸೇಮ್ ಟೈಮಿಂಗ್ಸ್ ಇರುತ್ತೆ. ಹ್ಯಾಂಡ್ ಬಂದು ನಿಯರ್ ಬೈ ಯಾವ ಲೊಕೇಶನ್ ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಆ ಬ್ರಾಂಚ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹ್ಯಾಂಡ್ ನಮ್ಮ ಟೆಲಿಕಾಲರ್ ಟೀಮ್ ಇರುತ್ತೆ, ಆ ಟೆಲಿಕಾಲರ್ ಟೆಲಿಕಾಲಿಂಗ್ ಟೀಮ್ ಕೂಡ ಇದೆ ಇಲ್ಲಿ, ಸಾಕಷ್ಟು ಜನ ಇದಾರೆ. ಹೌದು, ಸೊ ಸರ್ವಿಸಸ್ ಎಲ್ಲ ನೀವೇ ಇದು ಮಾಡ್ಕೊಡ್ತೀರಾ ಅಂತ ಹೇಳಿದ್ರಿ. ಹೌದು, ಸೊ ಮಷಿನ್ ಪ್ರೈಸ್ ಏನಾದ್ರು ಗೊತ್ತಾಗಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಕೋಬಹುದು. ವಾಟ್ಸ್ಆಪ್ ಕೂಡ, ವಾಟ್ಸ್ಆಪ್ ಮುಖಾಂತರ ವಾಟ್ಸ್ಆಪ್ ಫೆಸಿಲಿಟಿ ಇದೆ, ಕಾಲ್ ಫೆಸಿಲಿಟಿ ಇದೆ, ವಿಸಿಟಿಂಗ್ ಫೆಸಿಲಿಟಿ ಇದೆ. ಅದೇ ಈಗ ಜಸ್ಟ್ ನಾವು ವಿಡಿಯೋ ಕಾಲ್ ಥ್ರೂ ನೀವು ತೋರಿಸ್ತಾ ಇದ್ರಿ ಯಾವ ತರ ಬುಕ್ ಮಾಡ್ತಿದ್ದಾರೆ ಈಗ ಆಲ್ರೆಡಿ ಬುಕಿಂಗ್ ಆಗಿರೋರ್ಗೆ ಇವತ್ತು ಶಿಪ್ಮೆಂಟ್ ಆಗ್ತಿದೆ. ಓಕೆ, ಶಿಪ್ಮೆಂಟ್ ಕೂಡ ಆಗ್ತಾ ಇದೆ. ಸೊ ಒಂದು ಹುಬ್ಳಿ ಅಡ್ರೆಸ್ ಒಂದು ಹೇಳ್ಬಿಡಿ ಮ್ಯಾಮ್. ಸೊ ಹುಬ್ಳಿ ಅಡ್ರೆಸ್ ಬಂದ್ಬಿಟ್ಟು ನ್ಯೂ ಕೋರ್ಟ್, ಎಲ್ಲ ಜನರಿಗೆ ಗೊತ್ತೇ ಇರುತ್ತೆ ಹುಬ್ಳಿ ಕಡೆ ಅವರು ಅಂತ ಹೇಳ್ಬಿಟ್ಟು, ನ್ಯೂ ಕೋರ್ಟ್ ಹತ್ರ. ಸೊ ಸ್ಪ್ರಿಂಗ್ ಅಪಾರ್ಟ್ಮೆಂಟ್ ಅಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 10 ಇರುತ್ತೆ. ಓಕೆ, ಕಂಪನಿ ಹೆಸರು ಬಂದ್ಬಿಟ್ಟು ಗಣಪತಿ ಇಂಡಸ್ಟ್ರೀಸ್. ಸೊ ನಿಮ್ಗೆ ಹುಬ್ಳಿ ಬ್ರಾಂಚ್, ಮ್ಯಾಂಗ್ಳೂರ್ ಬ್ರಾಂಚ್ ಅಂಡ್ ಬ್ಯಾಂಗ್ಳೂರ್ ಬ್ರಾಂಚ್ ಆಲ್ ಓವರ್ ಕರ್ನಾಟಕ ನಿಮ್ಗೆ ಸೊ ಅವೈಲೇಬಲ್ ಇದೆ. ಓಕೆ ಮ್ಯಾಮ್, ತುಂಬಾ ಸಂತೋಷ ಆಯ್ತು ಮ್ಯಾಮ್ ನಿಮ್ ಜೊತೆ ಮಾತಾಡ್ಕೊಂಡು. ಥ್ಯಾಂಕ್ ಯು. ಧನ್ಯವಾದಗಳು. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಸೊ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡೀಟೇಲ್ಸ್ ಕ್ಲಿಯರ್ ಆಗಿ ತಿಳ್ಕೊಂಡು ನೀವು ಬುಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಮ್ಯಾಮ್.